ಮಹಾಮಹಿಮರನ್ನು ನೀನು ಉಪಚರಿಸಿ ಕಲಿಸಿಕೊಟ್ಟ ಮೇಲೆ ನನ್ನನ್ನು ಕಾಣಬೇಕು. ಅದಿಲ್ಲ, ಇಲ್ಲೇ ಅಲ್ಲ. ರಾಜಾಜ್ಞ ಹೋಗಿ ಲಕ್ಷ್ಮಣ. ಸ್ವಾಮಿ ನೋಡು, ರಾಮ ಹೇಗೆ ವರ್ತಿಸಿದ್ದರಲ್ಲಿ. ಹೌದು ಸ್ವಾಮಿ, ಇದೆ ನನಗಾದ ದೇವರು. ಸೂರ್ಯನ ಬಿಸಿಲಿನಾದರೂ ನಡೆಯುವವನು ಬಿಸಿಲಲ್ಲಿ ಬಿಸಿಯಾದ ಹೊಯ್ಗೆಯಲ್ಲಿ ಕಾಲಿಡುತ್ತಾನೆ. ಒಳಗೆ ಕೂತವರನ್ನಾದರೂ ಮಾತಾಡಬಹುದು, ಹೊರಗಿನಿಂದ ಒಳಗೆ ಅವರ ಜನ ಹೊರಗೆ ನಿಂತಿರ್ತಾರಲ್ಲ ಅವರಲ್ಲಿ ಮಾತಾಡುವುದಲ್ಲ. ಒಂದು ವಿನಯ ಇದರಲ್ಲಿ ಸಂಬಂಧಿಸಲ್ಲ. ದೇವರು ಚೆನ್ನಾಗಿ ಅರ್ಥವಾಗಿದೆ. ಲಕ್ಷ್ಮಣ ಹರಳು, ರಾಮ ಹರಳು. ಇದು ರಾಮ ಆದ ನೀರಿಗೆ ಆತಕ್ಕೆ ಕೊಡ್ತಿದ್ರು, ಅದು ನೀ ಕೊಟ್ಟು ಈಗಲೂ ನಿನ್ನ ಕೈಯಲ್ಲಿ. ಆದ್ರೆ ರಾಮ ರಾಮ ಕೊಟ್ಟದ್ದು ರಾಮನ ಕೊಟ್ಟು ಅದು ಅವನೇ ಲಕ್ಷ್ಮಣ. ನನಗೆ ನಿನ್ನದ್ದಾದ್ರೆ ಏನು, ಅವನದ್ದಾದ್ರೆ ಏನು, ಅವನ ಕೊಟ್ಟದ್ದು ಹೌದಲ್ಲ. ಹಾಗಿದ್ರೆ ಬಡಿಸ್ತೇವ, ಕುಳಿತೆ ಊಟ ಮಾಡ್ತೀರೋ? ಇವನು ಅವ ಹೇಳಿದೆ ಬಗೆಯ ರೀತಿ ಇವರ ಸತ್ಕರಿಸುವ ಅಂದ್ರೆ ಆಜ್ಞಾನಗಳು ನಿಮ್ಮ ಬಗೆಯಲ್ಲಿ. ನಿಮಗೆ ಶಾಸ್ತ್ರವೋ ಸಂಪ್ರದಾಯವೋ ಯಾವುದು ಅವಧೂತ ವೃತ್ತಿ ಅಂತ ಅಂತ ನಿಮಗೆ ಜಾತಿ ಉಂಟೋ ಧರ್ಮ ಉಂಟೋ ಯಾವುದು ಉಂಟೋ ಇದೆ. ಖಾದ್ಯಗಳೆಲ್ಲ ನನಗೆ ಬೇಕಾದ ಹಾಗೆ ಇರಬೇಕು. ಕೆಲವೊಂದ್ಸಲ ನಾನು ಸಪ್ಪೆಯೇ ತಿನ್ನೋದು, ಕೆಲವೊಂದ್ಸಲ ಕಾರವೇ ತಿನ್ನೋದು, ಈ ಸಲ ಕಾರವೇ ತಿನ್ನೋದು.